ವಾಕ್ಯ ಏನ್ ಹೇಳ್ತಿದ್ದೀರಾ ಈ ವಾಕ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥ ಆಧಾರ ಈ ಆಧಾರ ಅಂದ್ರೇನು ನಾವುಗಳು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೆ ತಾಯಿಯಾದ ಆಧಾರ ತಂದೆಯ ಆಧಾರ ಆಧಾರ ಅನ್ನೋದು ಸಪೋರ್ಟ್ ಅಂತ ಆದ್ರೆ ಕೆಲವರು ಏನು ಮಾಡ್ತಾರೆ ಈ ಸಪೋರ್ಟ್ನ ದುರುಪಯೋಗ ಪಡಿಸ್ಕೊಂಡು ಜೀವನ ಪರ್ಯಂತನೂ ಇದೇ ರೀತಿಯಾಗಿ ಸಪೋರ್ಟ್ ತಗೊತಾ ಇದ್ರೆ ಯಾವ ಕಾಲಕ್ಕೆ ನೀವು ಸರಿ ಹೋಗೋದು ಅಂದ್ರೆ ಆಧಾರ ಇಲ್ಲದೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿ ಬಾಳ್ಬೇಕು ಬದುಕ್ಬೇಕು ಅನ್ನೋದು ಖಂಡಿತ ನಿಮಗೆ ಇಲ್ವಾ ಸ್ವಾಭಿಮಾನಿಗಳಾಗಿ ಬದುಕಿ ಯಾಕೆ ಅಂದರೆ ಯಾವತ್ತೂ ನಿಮ್ಮ ಕೆಳಗೆ ಗಂಜಿನೋ ಅಂಬ್ಳಿನೋ ಇದ್ದರೂ ಸಾಕು ಜೀವನ ಪರ್ಯಂತ ನಮುತ್ತಿನ್ನಣೆ ಇನ್ನೊಬ್ಬರು ಸೊತ್ತಗಾದ್ರೆ ಆಸೆ ಪಡೋದಾಗ್ಲಿ ಇನ್ನೊಬ್ಬ ಕೊಡ್ತಾನೆ ಅನ್ನೋದಕ್ಕಾಗ ಆಸೆ ಪಡೋದಾಗಲಿ ಇದು ಖಂಡಿತ ಹೇಳಿತಾನೆ ಅಸಹ್ಯ ಅದಕ್ಕೋಸ್ಕರ ನೀವು ಈ ಒಂದು ಪರಿವರ್ತನೆ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಅವಕಾಶವನ್ನು ಭಗವಂತ ಕಲ್ಪಿಸ್ಕೊಡ್ತಾನೆ ಆದರೆ ಈ ಭಗವಂತ ಹೇಗೆ ಕಲ್ಪಿಸ್ಕೊಡ್ತಾನೆ ಇಂಥ ಒಂದು ಸ್ವಾಭಿಮಾನ ಪ್ರತಿಯೊಬ್ಬನಿಗೂ ಇರತಕ್ಕಂಥದ್ದು ಆನೆಗಳಿಗೆ ಮಾತ್ರ ಅದಕ್ಕೆ ಆನೆಗಳು ವಿಶೇಷವಾಗಿರ್ತಕ್ಕಂಥ ಸ್ವಾಭಿಮಾನ ಅಂದರೆ ಯಾವ ಕಾಲಕ್ಕೂ ಯಾರನ್ನೂ ಹೊಣೆಯನ್ನು ಪರಿಪೂರ್ಣವಾಗಿ ಅಭಿಮಾನ ಪೂರ್ವಕವಾಗಿ ತಾನಿರುತ್ತೆ ಸ್ವಾಭಿಮಾನ ಪೂರ್ವಕವಾಗಿರುತ್ತೆ ಇರುತ್ತೆ ಹೊರತು ಸಾಯತೆ ಹೊರತು ಯಾರ ಕಾಲಕ್ಕೂ ಅವ್ರು ಕೊಡಲಿ ಇವ್ರು ಕೊಡಲಿ ಅಂತ ಹೇಳಲ್ಲ ಅದೇ ಬೇರೆ ಪ್ರಾಣಿಗಳು ಹಾಗಲ್ಲ ನೀವು ನೋಡ್ಬೋದು ಸಿಂಹಗಳು ಯಾರೋ ಬೇಟೆ ಆಡ್ತಾರೆ ಇದು ಹೋಗಿ ತಿನ್ಕೊಂಬರುತ್ತೆ ಪಾಪ ಚಿರ್ತೆ ಅದು ಬೇಟೆ ಆಡುತ್ತೆ ಸಿಂಹ ತಿನ್ಕೊಂಬರುತ್ತೆ ಹುಲಿ ಹಿಂದಿನಿಂದ ಬೇಟೆ ಆಗುತ್ತೆ ಹೇಳಿ ಮುಂಡೆದು ಆದರೆ ಆ ಪರಿವರ್ತನೆ ಮಾಡ್ತಕ್ಕಂಥ ಅವಕಾಶ ವ್ಯಾಘ್ರ ಅಂದರೆ ಪ್ರಾಣಿಗೂ ಮನುಷ್ಯನಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಆ ವ್ಯತ್ಯಾಸವನ್ನು ನೀವು ತೋರ್ಪಡಿಸ್ಕೋಬೇಕು ನೀವೇನು ಮಾಡ್ತೀರಾ ಇಲ್ಲ ಇಲ್ಲ ಎರಡೂ ಒಂದೇ ಅನ್ನೋ ಥರ ಹಾಗೆ ಪ್ರಾಣಿಗಳನ್ನ ಹೋಲಿಸ್ಕೊಳ್ಳೋ ಆಗಿಬಿಟ್ರಿ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಈ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ದಾರಿ ಅಂದರೆ ಆ ಶುಕವಾಕ್ಯದಲ್ಲಿ ನಾವು ಪರಿವರ್ತನೆ ಮಾಡ್ಕೋಬೇಕು ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅಂದರೆ ಹುರುಳಿ ಅಂತಕ್ಕಂಥದ್ದು ಪ್ರಾಣಿಗೆ ತುಂಬ ಇಷ್ಟವಾದ್ದು ಅಂದರೆ ದೇಹವನ್ನು ದಂಡಿಸ್ತಕ್ಕಂಥ ವಿಚಾರ ಎಷ್ಟೋ ಜನಕ್ಕೆ ಹುರುಳಿ ಅಂದರೆ ದಾನವಾಗಿ ಮಾಡ್ತಕ್ಕಂಥ ಕೇತು ವಿಮುಕ್ತಿಯನ್ನು ಪಡತಕ್ಕಂಥ ವಿಚಾರ ಅದಕ್ಕೆ ಹುರುಳಿ ಅಂದರೆ ಏನು ಮೊಳಕೆ ಕಟ್ಟುತ್ತೆ ಬೇಕಾದ ಕಟ್ಟಲ್ಲ ಅಂದರೆ ಅದು ತನ್ನ ಸ್ವಾಭಿಮಾನ ಪೂರ್ವಕವಾಗಿರ್ತಕ್ಕಂಥ ಒಬ್ಬ ಮನುಷ್ಯನ ಮನಸ್ಸನ್ನು ಕೇಂದ್ರೀಕೃತ ಪಡಿಸುತ್ತೆ ಆ ಹುರುಳಿ ಹೇಗೆ ಅಂದರೆ ಕುದುರೆಗೆ ನೀವೇನಿಲ್ಲ ಹೀಗೆ ಹಾಕಿಟ್ರೆ ಹಾಗೇ ಹೋಗುತ್ತೆ ಹುರುಳಿ ಬ್ಯಾಗ್ ತಗಲಾಕ್ಬಿಡಿ ಅದು ತಿನ್ಕೊಂಡಿರುತ್ತೆ ಹೀಗೆ ಕಟ್ಟಿರ್ತಾರೆ ಕಣ್ಣಿಗೆ ಕಟ್ಟಿದಂಗೆ ಕುದುರೆಗೆ ಈ ಕಡೆ ಆ ಕಡೆ ತಿರುಗಲ್ಲ ಹಾಗೆ ನಿಮ್ಮನ್ನು ಕಟ್ಟಾಕಬೇಕು ಅದನ್ನು ಪರಿವರ್ತನೆ ಮಾಡೋಕ್ಕೆ ಯಾರು ಸಾಕ್ಷಿ ರೂಪ ಅದಕ್ಕೆ ಶುಕವನ್ನು ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಶುಖ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ಏಕೈಕ ವಿನಿಷ್ಠೆ ಅದಕ್ಕೆ ನೀವೇನು ಮಾಡಬೇಕು ಈ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮನೆಯೊಳಗೆ ತಾಯಿ ಅಂದರು ತಂದೆ ಅಂದರು ಏನು ಮಾಡಬೇಕು ಮೊಳಕೆ ಕಟ್ಟಿರ್ತಕ್ಕಂಥ ವಿಚಾರಪೂರ್ವಕವಾಗಿ ಈ ಹುಳಿಯನ್ನು ದಾನವನ್ನು ಕೊಡಬೇಕು ಯಾರಿಗೆ ದಾನ ಮಾಡಬೇಕು ನೀವುಗಳು ಸಾಧಾರಣವಾಗಿ ಈ ಹುಳಿಯನ್ನು ಕುದುರೆಗಳಿಗೆ ಯಾರಾದರೂ ಮುಖಾಂತರವಾಗಿ ದಾನ ಮಾಡ್ತಕ್ಕಂಥದ್ದು ಮಕ್ಕಳೇ ಹೋಗಿ ದಾನವನ್ನು ಮಾಡಬೇಕು ಬಹಳ ಉತ್ತಮ ಈ ದಾನವನ್ನು ಮಾಡಿದ್ರೆ ತಮ್ಮಲ್ಲಿ ಸ್ವಾಭಿಮಾನ ಹುಚ್ಚುತ್ತೆ ಯಾತಕ್ಕೆ ಸ್ವಾಭಿಮಾನ ಹೆಚ್ಚತ್ತೆ ಹುರ್ಳಿಗಳನ್ನು ಯಾರು ತಿಂತಿದ್ರು ಆ ಕಾಲದಲ್ಲಿ ಅಂದರೆ ಇದೇ ಬಕಾಸುರನು ವಿಶೇಷವಾಗಿ ಊಟ ಉಪಚಾರಗಳು ಮಾಡ್ತಾ ಇದ್ರು ಅವನು ಏನು ಅಂದರೆ ಈ ಹಳ್ಳಿ ಇದೆಯಲ್ಲ ಹಳ್ಳಿಯಲ್ಲಿ ಜನ ಇದ್ದಾರಲ್ಲ ತಿನ್ನೋಣ ಬೆದರಿಸ್ಕೊಂಡು ತಿನ್ನೋಣ ಅನ್ನೋದೆಲ್ಲ ಇತ್ತು ಭೀಮ ಹೋಗಿ ಅವನು ಸಾಯಿಸಿ ಬಂದಾಗೂ ಸಹ ವಿಶೇಷವಾಗಿ ಆ ದೇವಸ್ಥಾನದ ಕ್ಷೇತ್ರ ಮಹಿಮೆ ಕೂಡ ಇವತ್ತಿಗೂ ನಾವು ನೋಡ್ಕೊಂಬಂದಿರೋದು ಇದು ಸಾಕ್ಷಿರೂಪ ಇವತ್ತು ಆ ಬಕಾಸುರ ತಟ್ಟೆ ಇರತಕ್ಕಂಥದ್ದಾಗಲಿ ಆ ಬಕಾಸುರನ ಕ್ಷೇತ್ರ ಮಹಿಮೆ ಆಗಲಿ ಆ ಬಕಾಸುರನ ಇರತಕ್ಕಂಥ ಒಂದು ಗುಹೆ ಆಗಲಿ ಇವತ್ತಿಗೂ ಸತ್ಯರೂಪ ಅನ್ನೋದು ನಾವೇ ಖುದ್ದಾಗಿ ಕಂಡುಹಿಡಿದು ಕಾಪಾಡಿರತಕ್ಕಂಥ ವಿಚಾರ ಅಂದರೆ ಆ ಕ್ಷೇತ್ರವನ್ನು ನಿಮಗೂ ತೋರಿಸ್ತೀವಿ ಅದನ್ನು ಶ್ರೀಕೃಷ್ಣ ರಹಸ್ಯಮಲ್ಲಿ ತೋರಿಸ್ತೀವಿ ಇದೇನಪ್ಪ ಕೃಷ್ಣ ರಹಸ್ಯ ಅನ್ಕೊಂಡ್ರೆ ಅದನ್ನೆಲ್ಲ ಒಂದು ದಿವಸ ತೋರಿಸ್ತೀನಿ ಕಲಿಯುಗದಲ್ಲೂ ಶ್ರೀಕೃಷ್ಣ ಪರಮಾತ್ಮ ಏನೇನು ಮಾಡಿದ್ದ ಎಲ್ಲೆಲ್ಲಿ ಹೋಗಿ ಬಂದ್ವಿ ಆ ರಹಸ್ಯಗಳನ್ನ ತೋರಿಸ್ತೀನಿ ಅಂತ ಅಥಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳ ಅಂತ ಹೇಳೋದೆಲ್ಲ ಮುಖ್ಯ ನಾನು ಹಾಗೆ ಮಾಡಿ ತೋರ್ಸೋಕ್ಕೆ ವ್ಯವಸ್ಥೆ ಮಂಡಿತ ಮಾಡ್ಕೊಡ್ತೀನಿ ಆ ಮಂಡಿತ ನೀವು ಪರಿವರ್ತನೆ ಮಾಡ್ಕೋಬೇಕಾದ್ರೆ ನೀವೇನು ಮಾಡಬೇಕು ನೀವೊಂದು ಯಾತ್ರೆಯೇ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಬ್ಬ ಮನುಷ್ಯ ಹೋಗಿ ಆ ಹುರುಳಿಯನ್ನು ನೀವು ಶನಿವಾರದ ದಿವಸ ಮಾತ್ರ ಕುದುರೆಗಳಿಗೆ ಕೊಡಬೇಕು ಶನಿವಾರ ದಿವಸ ಕುದುರೆಗಳನ್ನು ಕೊಟ್ಟಾಗ ರಾಕ್ಷಸ ರಾಕ್ಷಸಾಂಶ ಅಂತ ಒಬ್ಬ ಮನುಷ್ಯನಿರುತ್ತೋ ಅದು ಪರಿಪೂರ್ಣ ಆಗುತ್ತೆ ನೀವು ಅದಕ್ಕೆ ರಾತ್ರಿ ಹೊತ್ತು ಹುರುಳಿ ತಿಂದು ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಭಾಳ ಚೇಂಜಸ್ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ದೇಹ ಸ್ಥಿತಿಯಲ್ಲಿ ಹೊಟ್ಟೆ ನೋವು ಅಂತಿರ್ತೀರ ಅದು ಚೇಂಜ್ ಆಗುತ್ತೆ ನಿಮಗೆ ಗೊತ್ತಿರಲ್ಲ ಯಾವತ್ತೋ ಒಂದು ಸರಿ ತಿಂದಿರ್ತೀರಾ ಅಯ್ಯೋ ತಿಂದ್ವಿ ಆಗೋಯ್ತು ಅಂತ ಆ ಚೇಂಜಸ್ಸು ಅನುಭವ ಪಟ್ಟಾಗಲೇ ಗೊತ್ತಾಗೋದು ತದನಂತರ ರಾತ್ರಿ ಇರೋ ಮನಸ್ಸು ಬೆಳಗ್ಗೆಗೆ ಚೇಂಜ್ ಆಗುತ್ತಾ ಅಂದರೆ ಬ್ಲಡ್ ಸೆಲ್ಸ್ ಅಂತಿರುತ್ತಲ್ಲ ಅದು ವೈಜ್ಞಾನಿಕವಾಗಿ ಹುಳ್ಳಿ ತಿನ್ನಕ್ಕೆ ಮೊದಲು ನೀವು ರಾತ್ರಿ ಏನಾಗಿರುತ್ತೆ ಒಬ್ಬ ಮನುಷ್ಯ ಬೆಳಗ್ಗೆ ಅಂದರೆ ರಾತ್ರಿ ಅಕಸ್ಮಾತ್ ತಿಂದು ಮಲಕೊಂಡ್ರೆ ಬೆಳಗ್ಗೆ ಚೇಂಜಸ್ಸು ಬೆಳಗ್ಗೆ ತಿಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಚೇಂಜಸ್ಸು ಇದು ಖಂಡಿತವಾಗಲೂ ನೀವು ಅನುಭವ ಪಡ್ಬೋದು ಅದಕ್ಕೆ ಮೊಳಕೆ ಹಾಕದೇ ಇರತಕ್ಕಂಥ ಹುಳ್ಳಿನ ನೀರಲ್ಲಿ ಚೆನ್ನಾಗಿ ನೆನೆಸಿರ್ತಕ್ಕಂಥದನ್ನು ನೀವು ಬೇಯಿಸುಗಿಂತ ಹಸಿಯಾಗಿಗಿಂತ ಸ್ವಲ್ಪ ಮಟ್ಟಿಗೆ ಹುರಿದು ಆಮೇಲೆ ಬೇಯಿಸಿ ಹುರಿದು ಬೇಯಿಸಬೇಕು ಹಾಗೇ ಮಾಡಬಾರ್ದು ಅದಾದಮೇಲೆ ಆ ರುಚಿಯನ್ನು ತಿನ್ನೋ ಸಮಯಕ್ಕೆ ಮಧ್ಯಾಹ್ನ ಅಷ್ಟೊತ್ತಿಗೆ ಚೇಂಜ್ ಆಗುತ್ತಾ ಅಂದರೆ ದೇಹದಲ್ಲಿರ್ತಕ್ಕಂಥ ತಲೆಯ ಭಾಗದಲ್ಲಿ ಒಂದು ಪದರ ಹಾಕ್ಕೊಂಡಿರುತ್ತಂತೆ ಅಂದರೆ ಕೋಟ್ಸ್ ಅಂತ ಹೇಳ್ತೀವಿ ಈ ವೆಟ್ ಕೋಟ್ಸ್ ಅಂತಕ್ಕಂಥದ್ದೇನು ಅಂದರೆ ಬ್ರೈನಾಗಿ ಯಾವಾಗಲೂ ಮುಚ್ಚಿರುತ್ತಂತೆ ಆ್ಯಕ್ಟಿವೇ ಇರಲ್ಲ ಹ್ಞೂ ಅಂತ ಕೂತಿರ್ತಾರೆ ಠಕ್ಕಂತ ಹೌದಾ ಹೌದಾ ಅಂತ ಅಂದರೆ ಅದನ್ನು ಯಾವಾಗಲೂ ತೆಗೆದು ಸಾಕ್ತಾನೆ ಅದನ್ನು ರಂಧ್ರಗಳನ್ನು ತೆಗೆಯೋದು ಕಣ್ಣಲ್ಲಿ ಅಕಸ್ಮಾತ್ ಪರೆಗಳ ಬಂದಾಗ ಆ ಪರೆಗಳನ್ನು ಸರಿಯಾಗಿ ಕಣ್ಣು ತಿದ್ದುಪಡಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾನೆ ಅದನ್ನು ಹುರುಳಿ ಮುಖಾಂತರ ಕಿವಿಗಳಲ್ಲಿ ಕೇಳಿಸೋದಿಲ್ಲ ಅಂತಿರ್ತಾರೆ ಅಂಥವ್ರಿಗೆ ಆ ಪರಿವರ್ತನೆ ಆ ಮಂದಸ್ಮಿತವನ್ನು ಓಡಿಸ್ತಾರೆ ಅಂದರೆ ಎಲ್ಲದಕ್ಕೂ ಮೋಕ್ಷಕಾರಕ ಈ ಪರಿವರ್ತನೆ ಸಂಗೀತ ಹಾಡ್ತಕ್ಕಂಥವರು ರಾತ್ರಿ ಯಾಕೋ ಗಳಿಗೆ ಗಂಟಲು ಸರಿ ಹೋಗುತ್ತೆ ಎಲ್ಲ ಗೊತ್ತಿಲ್ಲ ಅಂತಾರೆ ಅವರಿಗೆ ಆ ಹುರುಳಿ ಪರಿವರ್ತನೆ ಮಾಡ್ಕೊಳ್ಳಿ ಬೆಳಗ್ಗೆ ಹೇಳೋಷ್ಟು ಅದೆಷ್ಟು ಚೇಂಜಸ್ ಆಗತ್ತೆ ಅಂದರೆ ಆ ಪದರಗಳನ್ನೆಲ್ಲ ಸ್ಟೇಟ್ ಮಾಡುತ್ತೆ ಹಾರ್ಟ್ ಬೀಟ್ಸಲ್ಲಿ ವ್ಯತ್ಯಾಸ ಆಗಿದ್ರಿಂದ ಡಾಕ್ಟರ್ ಹೇಳ್ತಾನೆ ಅದಕ್ಕೆ ತಕ್ಷಣ ಏನು ಮಾಡ್ತಾನೆ ಹುರುಳಿ ಪಲ್ಯನೋ ಹುರುಳಿನೋ ವಿಶೇಷವಾಗಿ ಈರುಳ್ಳಿ ಈರುಳ್ಳಿ ಹಾಕೊಂಡು ಪಲ್ಯ ಥರ ಮಾಡ್ಕೊಂಡು ಬಂದು ಕೊಡ್ತಾರೆ ಕೆಲವರು ಹಳ್ಳಿಯವರು ಇದನ್ನ ತಂದು ಕೊಡ್ತಿದ್ರು ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೆ ತಂದು ಕೊಟ್ಟಾಗ ನೀವು ನೋಡಬೇಕು ಬೆಳಗ್ಗೆ ಅಷ್ಟು ಹಾರ್ಟ್ ಬೀಟ್ಸು ಈಕ್ವಲ್ ಆಗಿ ಬರ್ತಿತ್ತು ಇವನು ಬೆಳಗ್ಗೆ ರಾತ್ರಿ ನೋಡೋ ಎಷ್ಟು ವೇರಿಯೇಷನ್ಸ್ ಇತ್ತು ನೋಡೋ ಕರೆಕ್ಟ್ ಆಗಿದೆ ಅದನ್ನು ನೀವು ಅನುಭವ ಪಡಬೇಕು ಇದು ವೈಜ್ಞಾನಿಕವಾಗಂತಲ್ಲ ಸತ್ಯವಾದ ಘಟನೆ ನಂತರ ಇದೇ ಹುರುಳಿ ವಿಶೇಷವಾಗಿ ಮೂತ್ರ ವಿಸರ್ಜನೆ ಮಾಡಕ್ಕೆ ಎಷ್ಟೋ ಜನಕ್ಕಾಗಲ್ಲ ಅಥವಾ ವಿಸರ್ಜನೆ ಮಾಡಿದ ನಂತರ ಉರಿತಕ್ಕಂಥ ವಿಚಾರ ಅಂಥವ್ರಿಗೆ ಉಷ್ಣಾಂಶ ಹೆಚ್ಚು ಆಗ ಪರಿವರ್ತನೆ ಮಾಡ್ಕೊಳ್ಳೋಕೆ ಇದೇ ಹುರುಳಿ ಅದಕ್ಕೆ ಯಾಕೆಂದ್ರೆ ಮುಳ್ಳಿಂದ ಮುಳ್ಳು ಹೆಚ್ಚಾಗಿ ತಗೋಬೇಡಿ ಉಷ್ಣ ಆದರೆ ಪರಿಪೂರ್ಣವಾಗಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಆ ಪದರೆಯನ್ನು ಸರಿತಕ್ಕಂಥದ್ದು ಇದೇನೆ ಲಿವರ್ ಬ್ಲಾಡರ್ ಆ ಲಿವರ್ ಬ್ಲಾಡರ್ ಅಲ್ಲಿ ಯಾವ ಕಾಲಕ್ಕೂ ಕಾನ್ಸ್ಟಿಪೇಷನ್ಸ್ ಇರುತ್ತೆ ಅವರಿಗೆ ಹುರುಳಿಯನ್ನು ಪರಿವರ್ತನೆ ಅದಾದ್ಮೇಲೆ ಚರ್ಮದ ವ್ಯಾಪಾರ ಅಂದ್ರೆ ಏನು ಅಂದ್ರೆ ಕೆಲವರಿಗೆ ಈ ಬೆರಳು ಭಾಗದಲ್ಲಿ ಚರ್ಮ ಅಥವಾ ಸ್ನಾನ ಮಾಡಿದಾಗ ಚರ್ಮದ ಅಂದ್ರೆ ಎರಡೂ ಬೆರಳಿನ ಮಧ್ಯ ಭಾಗದಲ್ಲಿ ನೀರು ಸೇರ್ಕೊಂಡಾಗ ಚರ್ಮ ಬಟ್ಟೆ ಒಗಿತಾನೇ ಇರ್ತಾರೆ ಹೆಂಗಸರು ಜಾಸ್ತಿ ಚರ್ಮಗಳು ಎಷ್ಟೋ ರೀತಿಯಾಗಿ ನೋಡ್ಬೋದು ಲೈನ್ಸ್ ತರ ಕೈಗಳಲ್ಲಿ ಬಟ್ಟೆ ಒಗೆದು ಸೋಫ ಹಾಕಿ ಸೋಫ ಹಾಕಿ ಆ ಚರ್ಮದ ವಿಚಾರ ಇಂಥವ್ರಿಗೆ ಹುರುಳಿನೇ ಪರಿಹಾರ ಉಗುರುಗಳು ಎಷ್ಟೋ ಜನಕ್ಕೆ ತಿನ್ಕೊಂಡು 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 ಕತ್ತರಿಸಿ ಹೀಗೆ ತುದಿ ಹೊರಟೋಗ್ತಾರೆ ದರಿದ್ರದವರು ತಂದು ಆ ದರಿದ್ರ ಎಷ್ಟು ಮಟ್ಟಿಗೆ ಎಷ್ಟು ಉಗುರು ಕಚ್ತಿರೋ ಅಷ್ಟು ಶನಿ ನಿಮ್ಮಲ್ಲಿ ಆವರಿಸ್ಕೊತಾನೆ ಆ ಒಳಭಾಗದಲ್ಲಿ ಪಸ್ಸು ಕ್ಯೂ ಎಲ್ಲ ಸೇರ್ಕೊಳ್ತಕ್ಕಂಥ ಅವಕಾಶ ಇರುತ್ತಲ್ಲ ಆ ಕಾಲ ಭಾಗದಲ್ಲಿ ಎಷ್ಟೋ ಜನಕ್ಕೆ ಮಣ್ಣಲ್ಲಿ ಕೆಸರು ಕೆಲಸ ಮಾಡೋರಿಗೆ ಈ ಹುರುಳಿ ಪ್ರಭಾವ ಅದಕ್ಕೆ ಎಷ್ಟೋ ಜನ ಹುರುಳಿನಲ್ಲಿ ಬಸ್ಸಾರ್ ಮಾಡ್ಕೊಂಡು ಯಾಕೆ ತಿಂತಾರೆ ಅಂದ್ರೆ ಆದಷ್ಟು ಅದರ ಐರನ್ ಕಂಟೆಂಟ್ಸ್ ದೇಹಕ್ಕೆ ಹೋದಾಗ ಒಳಭಾಗದಲ್ಲಿ ರಕ್ತಚರಣೆ ಅಥವಾ ಚರ್ಮದ ಪರಿಪೂರ್ಣವಾಗಿ ಲೇಯರ್ಸ್ ಆಫ್ ದಿ ಬಾಡಿನಲ್ಲಿ ಕ್ಲೀನ್ಲಿನೆಸ್ ಕ್ಲೀನ್ ಮಾಡುತ್ತೆ ರಾತ್ರಿ ಇರೋ ಮನಸ್ಸು ಕೂಡ ಚೇಂಜ್ ಮಾಡುತ್ತೆ ತಲೆಯ ಭಾಗದ ಮೆದುಳನ್ನ ಮಂದಗತಿಯನ್ನು ಆಕ್ಟಿವ್ ಮಾಡುತ್ತೆ ಇದೆಲ್ಲವೂ ರೂಪ ವೈಜ್ಞಾನಿಕವಾಗಿ ಇಷ್ಟಕ್ಕೆ ಶುಕವಾಗಿ ಪರಿವರ್ತನೆ ನೀವು ಮಾಡಬೇಕಾದ್ರೂ ಹುಡುಗಿಯಾಗಲಿ ಹುಡುಗನಾಗಲಿ ಯಾರಾದರೂ ಈ ಥರ ಸ್ವಾಭಿಮಾನ ಬದುಕದೆ ಯಾರನ್ನಾದರೂ ಡಿಪೆಂಡೆನ್ಸಿ ಇರತಕ್ಕಂಥವ್ರು ಗಂಡ ಆದರೆ ಹೆಂಡತಿ ಆಗಲಿ ಇವರೆಲ್ಲ ಆಕ್ಟಿವ್ ಮಾಡೋಕ್ಕೆ ಅವರೇ ಚೇಂಜಸ್ ಮಾಡೋಕ್ಕೆ ಬಹಳಷ್ಟು ಪ್ರಯತ್ನ ಅಂದರೆ ಹುರ್ಡಿಯನ್ನು ಉಪಯೋಗಿಸೋದು ಅದಕ್ಕೆ ನೀವೇನು ಮಾಡಬೇಕು ಇದನ್ನು ದಾನವಾಗಿ ಕೊಟ್ಟಾಗ ಕುದುರೆ ಅಂದರೆ ಅಶ್ವ ಆ ಅಶ್ವಕ್ಕೆ ಅಂದರೆ ಶುಕ್ರ ಪರಿವರ್ತನೆ ಮಾಡಿಕೊಂಡಾಗ ಶುಕವಾಕ್ಯ ಸತ್ಯವ ಆಗುತ್ತೆ ಇಷ್ಟು ಪರಿಹಾರ ನಿಮಗೆ ಸಿಗುತ್ತೆ ಶನಿವಾರ ಮಾತ್ರ ದಾನ ಮಾಡಬೇಕು ಗಮನ ಇರಲಿ ಒಂದು ಕೆ ಜಿಯಷ್ಟು ಹುರುಳಿ ದಾನವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ ಈ ಕುದುರೆಗಳಿಗೆ ನೀವುಗಳು ದೇಹಕ್ಕೆ ಪ್ರತಿನಿತ್ಯ ಆಗಲಿ ಅಥವಾ ದಿನದ ಬಿಟ್ಟು ದಿನ ಆಗಲಿ ವಾರಕ್ಕೊಮ್ಮೆ ಆದರೂ ಇದನ್ನು ಉಪಯೋಗಿಸ್ಕೊಂಡ್ರೆ ಮಂದಗತಿಯಾಗಿರೋರು ವೇಗವಾಗ್ತಾರೆ ಪರಿವರ್ತನೆ ಸಿಗುತ್ತೆ ಸತ್ಯವಾಗಿರ್ತಕ್ಕಂಥ ಶುಕವಾಕ್ಯವನ್ನು ನಿಮಗೆ ಅಮೃತ ಸಾರದಲ್ಲಿ ಬರೆದಿರ್ತಕ್ಕಂಥ ವಿಚಾರ ಗರುಡ್ ಪುರಾಣದಲ್ಲಿ ಬರೆದಿರ್ತಕ್ಕಂಥ ವಿಚಾರ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಈ ಮೂರು ತತ್ವವನ್ನು ಹೆತ್ಕೊಂಡು ನಿಮಗೆ ವಿಚಾರ ತಿಳಿಸಿದ್ದೀನಿ ಇದು ಸತ್ಯ ಸತ್ಯ ಸತ್ಯ